ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕಾಯಿಲೆ ಇರುತ್ತೆ ಫ್ರೆಂಡ್ಸ್. ನೀವು ಚೂಯಿಂಗ್ ಗಮ್ ತಿಂತಾ ಇದ್ದೀರಾ, ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮ್ಗೆ ಗೊತ್ತಾ, ಸಿಟೀಸಲ್ಲಿ ಅತಿ ಹೆಚ್ಚಾಗಿ ವೇಸ್ಟ್ ಕಸವಾಗಿ ಬಿಸಾಡೋ ವಸ್ತು ಚೂಯಿಂಗ್ ಗಮ್. ಹಳ್ಳಿ ಕಡೆ ಚಿಕ್ಕ ಟೌನಲ್ಲಿ ಅಷ್ಟು ಬಳಸಲ್ಲ, ಆದರೆ ಸಿಟೀಸಲ್ಲಿ ಹೆಚ್ಚಾಗಿ ಚೂಯಿಂಗ್ ಗಮ್ನ ತಿಂತಾ ಇದ್ದಾರೆ. ಈ ಚೂಯಿಂಗ್ ಗಮ್ನ ಯಾವುದರಿಂದ ಮಾಡ್ತಾರೆ ಗೊತ್ತಾ, ಪಾಲಿಮರ್ ಅಂದರೆ ಸಿಂಥೆಟಿಕ್ ಪ್ಲಾಸ್ಟಿಕ್ಕಿಂದ ಮಾಡ್ತಾರೆ. ಇದನ್ನ ಹೆಚ್ಚಾಗಿ ಮೌತ್ ಫ್ರೆಶ್ನರ್ಗೋಸ್ಕರ, ಕೆಲವರು ಟೈಮ್ ಪಾಸ್ಗೋಸ್ಕರ ತಿಂತಾ ಇರ್ತಾರೆ. ಈ ಚೂಯಿಂಗ್ ಗಮ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಅಗ್ದು ನಂತರ ಎಲ್ಲೆಂದ್ರಲ್ಲಿ ಉಗಿತಾ ಇರ್ತಾರೆ. ಕೆಲವರು ಮಾತ್ರ, ಒಂದು 5% ಜನ ಮಾತ್ರ ಚೂಯಿಂಗ್ ಗಮ್ನ ಉಗಿಯೋ ಮುಂಚೆ ಒಂದು ಪೇಪರಲ್ಲಿ ಸುತ್ತಿ ಕರೆಕ್ಟಾಗಿ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ. ಈ ಚೂಯಿಂಗ್ ಗಮ್ ಎಷ್ಟು ವರ್ಷ ಬೇಕು ಗೊತ್ತಾ ಡಿಕಂಪೋಸ್ ಆಗೋದಕ್ಕೆ? 50-500 ವರ್ಷ ಬೇಕು. ಈ ಚೂಯಿಂಗ್ ಗಮ್ ಇಂದ ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ, ಜೊತೆಗೆ ಪರಿಸರನೂ ಹಾಳಾಗುತ್ತೆ. ಇದರಿಂದ ಪ್ರತಿ ವರ್ಷ 1,00,000 ಟನ್ ವೇಸ್ಟ್ ಜನರೇಟ್ ಆಗ್ತಾ ಇದೆ. ಅದರಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಾ ಇದೆ ಅಂತ ಒಂದ್ಸಲ ಯೋಚನೆ ಮಾಡಿ. ಈ ಚೂಯಿಂಗ್ ಗಮ್ನ ತಿಂದಾದ್ಮೇಲೆ ಸರಿಯಾಗಿ ಡಸ್ಟ್ಬಿನ್ಗೆ ಹಾಕ್ತಲೇ ಎಲ್ಲೆಂದ್ರಲ್ಲಿ ಉಗಿಯೋದ್ರಿಂದ ಏನಾಗುತ್ತೆ ಗೊತ್ತಾ, ಇದು ಬೇರೆ ಕಸದೊಂದಿಗೆ ಆಹಾರದೊಂದಿಗೆ ಮಿಕ್ಸ್ ಆಗುತ್ತೆ. ಬೀದಿ ನಾಯಿಗಳಿರ್ಬೋದು, ದನ ಹಸುಗಳು ಆಹಾರದ ಜೊತೆಗೆ ಚೂಯಿಂಗ್ ಗಮ್ನು ತಿಂತವೆ. ಈ ಪ್ಲಾಸ್ಟಿಕ್ ಚೂಯಿಂಗ್ ಗಮ್ ಅದರ ಹೊಟ್ಟೆ ಸೇರಿ ಆ ಮೂಕ ಪ್ರಾಣಿಗಳಿಗೂ ತೊಂದರೆ ಉಂಟು ಮಾಡುತ್ತೆ. ಅಷ್ಟೇ ಅಲ್ಲ, ಕೆಲವರು ಚರಂಡಿಲಿ ನೀರಿರೋ ಕಡೆ ಎಲ್ಲ ಉಗಿತಾ ಇರ್ತಾರೆ. ಮಳೆ ಬಂದಾಗ ಚರಂಡಿಯಿಂದ ಅಥವಾ ನೀರಲ್ಲಿ ಸೇರ್ಕೊಂಡು ಕೆರೆನೋ ಕಾಲ್ವೆನೋ ಕುಂಟೆನೋ ನದಿಗಳಿಗೆ, ಕೆಲವು ಸಲ ಸಮುದ್ರಕ್ಕೂ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆರೆ ನದಿಗಳಲ್ಲಿ ಇರುವಂತ ಮೀನುಗಳು ಬೇರೆ ಜಲಚರಗಳು ಆ ಚೂಯಿಂಗ್ ಗಮ್ನ ತಿಂತವೆ. ಆ ಚೂಯಿಂಗ್ ಗಮ್ ತಿಂದಿರೋಂಥ ಮೀನ್ನ ಮತ್ತೆ ನಾವೇ ತಗೋಬಂದು ತಿಂತಾ ಇದ್ವಿ. ಅಂದ್ರೆ ಒಂದು ಸರ್ಕಲ್ ಆಗಿ ನಾವು ಬಿಸಾಡುವಂತ ಒಂದು ಪ್ಲಾಸ್ಟಿಕ್ ಚೂಯಿಂಗ್ ಗಮ್ ಎಲ್ಲೆಲ್ಲೋ ಹೋಗಿ ವಿಷಕಾರಿಯಾಗಿ ಗಲೀಜಾಗಿ ಒಂದು ಮೂಕ ಪ್ರಾಣಿಗೆ ಸೇರ್ಕೊಂಡು ಅದು ಸತ್ತು ಹೋಗಿ ಆ ಸತ್ತೋಗಿರುವಂತಹ ಜಲಚರನ ನಾವೇ ತಿಂತೀವಿ. ಎಷ್ಟು ಭಯಾನಕವಾಗಿದೆ ಅಲ್ವಾ ಈ ಸರ್ಕಲ್. ನಿಮಗೆ ಗೊತ್ತಾ, ನಮ್ಮ ಆರೋಗ್ಯ, ಮೂಕ ಪ್ರಾಣಿಗಳು ಮತ್ತು ಪರಿಸರವನ್ನು ಹಾಳು ಮಾಡ್ತಾ ಇರುವಂತಹ ಈ ಚೂಯಿಂಗ್ ಗಮ್ನ ಸಿಂಗಾಪುರ್ನಲ್ಲಿ ಬ್ಯಾನ್ ಕೂಡ ಮಾಡಿದ್ದಾರೆ. ತುಂಬಾ ದೇಶಗಳಲ್ಲಿ ಚೂಯಿಂಗ್ ಗಮ್ನ ಉಗಿಯೋದಕ್ಕೋಸ್ಕರನೇ ಸಪರೇಟ್ ಡಸ್ಟ್ಬಿನ್ ನ ಇಟ್ಟಿರ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಆತರ ಡಸ್ಟ್ಬಿನ್ ಇರಲ್ಲ. ಜನ ಎಲ್ಲೆಂದ್ರಲ್ಲಿ ಚೂಯಿಂಗ್ ಗಮ್ನ ಉಗಿತಾ ಇದ್ದಾರೆ. ಡಸ್ಟ್ಬಿನ್ ನಲ್ಲಿ ಹಾಕೋರು ತುಂಬಾ ಕಡಿಮೆ. ಸರಿ ಮೇಡಮ್, ಈಗ ಏನ್ ಮಾಡ್ಬೇಕು ಹೇಳಿ ಅಂತೀರಾ? ಫಸ್ಟ್ ಚೂಯಿಂಗ್ ಗಮ್ನ ತಿನ್ನೋದು ನಿಲ್ಸಿ. ಮೌತ್ ಫ್ರೆಶ್ನರ್ಗೋಸ್ಕರನೇ ಚೂಯಿಂಗ್ ಗಮ್ ತಿಂತಾ ಇದ್ದೀರಾ? ಹಾಗಾದ್ರೆ ಏಲಕ್ಕಿನ ತಿನ್ನಿ. ಏಲಕ್ಕಿ ಬೆಸ್ಟ್ ಮೌತ್ ಫ್ರೆಶ್ನರ್. ಅಷ್ಟೇ ಅಂದ್ರೆ ಜೀರ್ಣಶಕ್ತಿನೂ ಜಾಸ್ತಿ ಮಾಡುತ್ತೆ. ಏಲಕ್ಕಿ ತಿನ್ನೋದ್ರಿಂದ ತುಂಬಾ ರೀತಿಯ ಉಪಯೋಗ ಇದೆ. ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ, ಒಂದ್ಸಲ ನೋಡಿ. ಇಷ್ಟು ಹೇಳಿದ್ರು ನೀವು ಚೂಯಿಂಗ್ ಗಮ್ನ ತಿನ್ನಲೇಬೇಕು, ನಮ್ಗೆ ತಿಂದಲೆ ಇರಕ್ಕಾಗಲ್ಲ ಅಂದ್ರೆ ಕೆಲವು ಕಂಪ್ನೀಸ್ ಬಯೋಡಿಗ್ರೇಡಬಲ್ ಚೂಯಿಂಗ್ ಗಮ್ನ ತಯಾರಿಸ್ತಾ ಇದಾರೆ. ಆದ್ರೆ ಅದು ಇಂಡಿಯಾದಲ್ಲಿ ಸಿಗೋದು ತುಂಬಾ ಕಷ್ಟ. ಅಷ್ಟೇ ಅಲ್ಲದೆ ತುಂಬಾ ಕಾಸ್ಟ್ಲಿ ಕೂಡ. ನಮ್ಮ ಆರೋಗ್ಯಕ್ಕೆ 1% ಉಪಯೋಗ ಇಲ್ಲದ ಸಿಂಥೆಟಿಕ್ ಪ್ಲಾಸ್ಟಿಕ್ ಜೊತೆಗೆ ತುಂಬಾ ಹೆಚ್ಚಾಗಿ ಸಕ್ಕರೆನ ಬಳಸಿರುವಂತ ಚೂಯಿಂಗ್ ಗಮ್ನ ತಿನ್ಬೇಕೋ ಬೇಡವೋ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನಿಮ್ಮ ಒಂದು ಸರಿಯಾದ ನಿರ್ಧಾರ ನಿಮ್ಮ ಆರೋಗ್ಯನೂ ಕಾಪಾಡುತ್ತೆ, ಜೊತೆಗೆ ನಮ್ಮ ಪರಿಸರ ಮಾಲಿನ್ಯ ಆಗೋದನ್ನ ಸ್ವಲ್ಪ ಮಟ್ಟಿಗಾದ್ರೂ ತಡೆಯುತ್ತೆ. ಈ ವಿಡಿಯೋ ಕಂಟೆಂಟ್ ಅನುಜ್ ರಮಾತ್ರಿ ಅವ್ರದ್ದು, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ, ಹಾಗಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಸರ್ವೇ ಜನ ಸುಖಿನೋ ಭವಂತು.